ನಮಸ್ಕಾರ ನಾನು ಪ್ರಿಯರಾಮ್ ಬೆಂಡಿಗಿನ ವಿಲೆ ಶ್ರೀಮಂತ ಸಂಸ್ಥೆ ನಡೆಸುವ ಈ ಗ್ಯಾನ್ ಸೀರೀಸ್ಗೆ ನಿಮ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಫಿಬನ್ ಅಂತ ಹೆಂಗೊಂದು ಒಂದು ಟೂಲ್ ಇದೆ ನಮ್ಮ ಟ್ರೇಡಿಂಗ್ ಅಲ್ಲಿ ಅದನ್ನ ಒಂದು ಐದತ್ತು ನಿಮಿಷದಲ್ಲಿ ನಿಮಗೆ ಒಂದು ಬೇಸಿಕ್ಸ್ ಹೇಳ್ಕೊಡಕ್ಕೆ ನಿಮಗೆ ಪ್ರಯತ್ನ ಪಡ್ತೀನಿ ಆ ಫಿಬನ್ ಅಗೈನ್ ಒಂದು ತುಂಬಾ ದೊಡ್ಡ ಕಾನ್ಸೆಪ್ಟ್ ಇದು ತುಂಬಾ ಪವರ್ಫುಲ್ ಆದ ಒಂದು ಟೂಲ್ ಅಹ್ ಇದನ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಇದು ಅಸಾಧ್ಯ ಅಸಾಧ್ಯ ನಿಮಗೆ ಒಂದು ನಾಲೆಡ್ಜ್ ಬರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಟ್ ಇವತ್ತು ನಾನೇನ ಡೈಲಿ ಸೀರೀಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗೋಸ್ಕರ ಫಿಬನಚಿ ಹಾಕೊಂಡು ತೋರಿಸ್ತಾ ಇರ್ತೀನಿ ಅಲ್ಲಿ ಒಂದು ಬೇಸಿಕ್ ಒಂದು ಫೈವ್ ಟೆನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ಫಿಬನಚಿನ ಹೇಳ್ಕೊಳಕೆ ಪ್ರಯತ್ನ ಪಡ್ತೀನಿ ಫಿಬನಚಿ ಅಂತ ಒಬ್ಬ ಇಟಾಲಿಯನ್ ಇದ್ದ ಇದು ಫಿಬನಚಿ ಏನೋ ತಿಳ್ಕೊಬೇಕಲ್ವಾ ಅಂದ್ರೆ ಫಿಬನಚಿ ಅಂತ ಒಂದು ವರ್ಡ್ ಯಾಕೆ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿರಬೇಕು ಫಿಬುನಚಿ ಅಂತ ಒಬ್ಬ ಇಟಲಿ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಇದ್ದ ಹನ್ನೆರಡನೇ ಶತಮಾನದಲ್ಲಿ ಅವನು ಒಂದು ಫಿಬನಚಿ ಸೀರೀಸ್ ಅಂತ ಒಂದು ಪ್ರಪಂಚಕ್ಕೆ ಕೊಟ್ಟ ಆದರೆ ಸ್ವಾರಸ್ಯವಾದ ವಿಷಯವೇನಂದ್ರೆ ಅವನು ಇದನ್ನ ಪ್ರಪಂಚಕ್ಕೆ ಹೇಳ್ಕೊಡಕ್ ಮುನ್ನ ಅವನು ಭಾರತಕ್ಕೆ ಬಂದು ನಮ್ಮ ಋಷಿ ಮುನಿಗಳತ್ರ ಇದನ್ನ ಕಲ್ತ್ಕೊಂಡು ಹೋಗಿ ಪ್ರಪಂಚ ಕೇಳ್ಕೊಟ್ಟ ನಮ್ಮ ಭಾರತದಲ್ಲಿ ಎಲ್ಲಾ ವಿಷಯಗಳು ಇದೆ ನಮ್ಮ ಭಾರತದಲ್ಲಿ ನಾವು ಪ್ರಪಂಚಕ್ಕೆ ನಾವು ಕೊಡುಗೆ ಕೊಟ್ಟಿದೀವಿ ಆದ್ರೆ ಅವರುಗಳು ಅವ್ರ ಹಾಕೊಂಡು ಆ ಎಲ್ಲಾ ಕಡೆ ಇದ್ ಮಾಡಿದ್ದಾರೆ ಈವನ್ ನ್ಯೂಸ್ ಇದು ಇದು ಊಹೆ ಊಹೆ ಎನ್ಕೋಬಹುದು ಇದು ಆದ್ರೆ ಎಷ್ಟೊಂದು ನಮ್ಮ ಹಳೆ ಕಾಲದೇನ್ ಗ್ರಂಥಗಳಿದೆ ಮತ್ತೆ ಈ ತಾಳೆಗರಿಲ್ ಬರ್ದಿರೋದಿದೆ ಅದು ಅಹ್ ತುಂಬಾ ಹಿಂದೆ ಎಷ್ಟೋ ಶತಮಾನಗಳ ಹಿಂದೆ ಜರ್ಮನಿಯವರು ಅವ್ರ ಇವರೆಲ್ಲ ಬಂದು ಅಂದೇಶ್ ಬಂದು ಟ್ರಕ್ ಕಟ್ ಟ್ರಕ್ ಇರ್ಲಿಲ್ಲ ಆನೆಗಳ ಶಿಪ್ಗಳಷ್ಟು ತೊಗೊಂಡು ಹೋಗ್ತಿದ್ರಂತೆ ಅದ್ರಲ್ಲಿ ಇರುವ ನಾಲೆಡ್ಜ್ ನ ತಗೊಂಡೆ ಎಷ್ಟೊಂದು ಟೆಕ್ನಾಲಜಿಗಳನ್ನ ಕಂಡು ಹಿಡಿದ್ರಂತೆ ಆಯ್ತಾ ಸೊ ನಮ್ಮ ದೇಶದಲ್ಲಿ ಆತರ ಎಷ್ಟೊಂದು ವಿಷಯಗಳಿದೆ ಫಿಬನಚಿ ಕೂಡ ಅದೇ ತರ ಒಂದು ವಿಷಯ ಫಿಬುನಚಿ ಬರೀ ಟ್ರೇಡಿಂಗ್ ಮಾತ್ರ ಅಲ್ಲ ನಮ್ಮ ನೇಚರ್ ನಮ್ಮ ಸುತ್ತಮುತ್ತಲು ನಮ್ಮ ಮುಖ ನಮ್ಮ ಬಾಡಿ ಒಂದಲ್ಲೂ ಫಿಬನಚಿ ಇದೆ ಆಯ್ತಾ ಇದು ನಂಗೆ ಹೇಳ್ತಾ ಹೋದ್ರೆ ತುಂಬಾ ಆಶ್ಚರ್ಯವಾಗತ್ತೆ ಹೆಂಗ್ ಸಾಧ್ಯ ಇವೆಲ್ಲ ಏನ್ ಮ್ಯಾಜಿಕ್ ಇದ್ರಿಂದ ಅಂತ ನೀವು ಕೇಳ್ಕೋಬಹುದು ಫಿಬುನಚಿ ಎಷ್ಟು ಪವರ್ಫುಲ್ ಟೂಲ್ ಅಂದ್ರೆ ನಾನು ನಿಮ್ಗೆ ಚಾರ್ಟ್ ಅಲ್ಲಿ ತೋರಿಸ್ತೀನಿ ಅಹ್ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಫಿಬನ್ಚಿ ಹಾಕಿದ್ರೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಫಿಬನ್ ಹಚ್ಚಿ ಹಾಕಿದ್ರು ಇವತ್ತಿಗೂ ಆ ಫಿಬನಚಿ ರೂಲ್ ಫಾಲೋ ಆಗತ್ತೆ ಅಂದ್ರೆ ಏನ್ ಸಪೋರ್ಟ್ ರೇಷನ್ಸ್ ಗಳಿದೆ ಅದು ಫಿಬನ್ ಹಚ್ಚಿ ಲೆವೆಲ್ಗೆನೆ ಹೋಗಿ ಸಪೋರ್ಟ್ ರೇಷನ್ಸ್ ತಗೊಂಡ್ಬರುತ್ತೆ ಇಪ್ಪತ್ತು ವರ್ಷ ಹಿಂದೆ ಹತ್ತು ವರ್ಷ ಹಿಂದೆ ಹಾಕಿದ್ರು ಆಶ್ಚರ್ಯ ಆಗುತ್ತಲ್ವಾ ಅದು ಅರ್ಥ ಹತ್ತು ವರ್ಷ ಹಿಂದಿಂದು ಹಾಕಿದ ಫಿಬನ್ಚಿ ಇವತ್ತು ವರ್ಕ್ ಆಗ್ತಿದೆ ಅಂದ್ರೆ ಇವಾಗ ಹಾಕಿದ ಫಿಬನ್ ಮುಂದೆ ವರ್ಕ್ ಆಗುತ್ತೆ ಅಂತ ಒಂದು ಅನಿಸಿಕೆ ಅದು ಹಾಗೆ ಹಾಗೆ ಆಗತ್ತೆ ಇದು ಎಲ್ಲಾ ಟೈಮ್ ಫೇಮಲ್ಲೂ ಐದು ನಿಮಿಷ ಚಾರ್ಟ್ ಹಾಕೊಳ್ಳಿ ಅಲ್ಲಿ ವರ್ಕ್ ಆಗುತ್ತೆ ಒನ್ ಅವರ್ ಚಾರ್ಟ್ ಹಾಕೊಳ್ಳಿ ವರ್ಕ್ ಆಗುತ್ತೆ ಮಂತ್ಲಿ ಚಾರ್ಟ್ ಹಾಕೊಳ್ಳಿ ವರ್ಕ್ ಆಗುತ್ತೆ ಸೊ ಪ್ರತಿ ಒಂದು ಜಾಗದಲ್ಲೂ ವರ್ಕ್ ಆಗುತ್ತೆ ಸೊ ಏನು ಫಿಬನಚಿ ಅಂದ್ರೆ ಅಂತ ನೋಡೋಣ ಬನ್ನಿ ಫಿಬನಚಿ ಸೀರೀಸ್ ಅಂದ್ರೆ ಏನು ಇಲ್ಲ ಒಂದು ಝೀರೋ ಬರ್ಕೊಳ್ಳಿ ಝೀರೋ ಝೀರೋ ಪಕ್ಕ ಝೀರೋ ಆದ್ಮೇಲೆ ಒನ್ ಒನ್ ಪಕ್ಕ ಒನ್ ಯಾಕೆ ಒನ್ ಪಕ್ಕ ಒನ್ ಒನ್ ಪ್ಲಸ್ ಝೀರೋ ಫಸ್ಟ್ ಝೀರೋ ಬರ್ಕೊಂಡ್ವಿ ಅದ್ರ ಪಕ್ಕ ಒನ್ ಬರ್ಕೊಂಡ್ವಿ ಝೀರೋ ಪ್ಲಸ್ ಒನ್ 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 ಪ್ಲಸ್ ಒನ್ ಟೂ

ಝೀರೋ ಒನ್ ಒನ್ ಟೂ ತ್ರೀ ಫೈವ್ ಏಟ್ ತರ್ಟೀನ್ ಟ್ವೆಂಟಿ ಒನ್ ಹಿಂಗೆ ಮಾಡ್ತಾ ಹೋದ್ರೆ ಇನ್ಫಿನಿಟಿ ಅದಕ್ಕೆ ಫಿಬೊನಾಚಿ ಸೀರೀಸ್ ಅಂತ ಹೇಳ್ತಾರೆ ನಾವು ಟ್ರೇಡಿಂಗ್ ಹೆಂಗ್ ಮಾಡ್ಬೋದು ವೆರಿ ಸಿಂಪಲ್ ಇದರಿಂದ ನಾವು ಒಂದು ಗೋಲ್ಡನ್ ರೇಷಿಯೋ ಅಂತ ಹೇಳ್ತಾರೆ ಈ ಗೋಲ್ಡನ್ ರೇಷಿಯೋನ ನಾವು ಕಂಡಿಡ್ಕೋಬೇಕು ಏನ್ ಗೋಲ್ಡನ್ ರೇಷಿಯೋ ಅಂದ್ರೆ ನೋಡಿ ಯಾವ್ದಾದ್ರು ಒಂದು ಆಲ್ಟರ್ನೇಟಿವ್ ನಂಬರ್ ತಗೊಳ್ಳಿ ಇದು ಇದು ಅಥವಾ ಆಯ್ತಾ ಅಥವಾ ಅಥವಾ ಇದು ಆಲ್ಟರ್ನೇಟಿವ್ ನಂಬರ್ ತಗೊಂಡ್ರೆ ನಿಮ್ಗೆ ಒಂದು ಕ್ಯಾಲ್ಕುಲೇಟರ್ ತಗೊಳ್ಳಿ ಕ್ಯಾಲ್ಕುಲೇಟರ್ ತಗೊಂಡು ಯಾವ್ದಾದ್ರು ಆಲ್ಟರ್ನೇಟಿವ್ ಐದು ಡಿವೈಡ್ ಬೈ ಎಂಟು ಮಾಡಿ ಐದು ಡಿವೈಡೆಡ್ ಬೈ ಡಿವೈಡ್ ಬೈ ಎಂಟು ಮಾಡಿದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಟು ಅಂತ ಬಂತು ಅಲ್ವಾ ಏನು ಜೀರೋ ಪಾಯಿಂಟ್ ಸಿಕ್ಸ್ ಟು ಅಂತ ಬಂತು ಅದೇ ರೀತಿ ನೆಕ್ಸ್ಟ್ ನೋಡೋಣ ಎಂಟು ಡಿವೈಡ್ ಬೈ ಹದಿಮೂರು ಮಾಡಿ ಎಂಟು ಡಿವೈಡ್ ಬೈ ಹದಿಮೂರು ಅದು ಜೀರೋ ಪಾಯಿಂಟ್ ಸಿಕ್ಸ್ ಟು ನೋಡಿ ಸಿಕ್ಸ್ ಒನ್ ಫೈವ್ ಥ್ರೀ ಅಂದ್ರೆ ಅದು ಅಪ್ರಾಕ್ಸಿಮೆಟ್ ಸಿಕ್ಸ್ ಒನ್ ಟೂ ಫೈವ್ ಅಂತ ಬರ್ತದೆ ಅದು ಜೀರೋ ಪಾಯಿಂಟ್ ಸಿಕ್ಸ್ ಟು ಅಂತಾನೆ ಸೊ ಹಂಗೆ ನೀವು ಯಾವುದೇ ಆಲ್ಟರ್ನೇಟಿವ್ ನಂಬರ್ನ ಮಾಡ್ಕೊಂಡು ಹೋದ್ರೆ ನಿಮಗೆ ಝೀರೋ ಪಾಯಿಂಟ್ ಸಿಕ್ಸ್ ಒನ್ ಅಂತ ಬರುತ್ತೆ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಚಿಲ್ಡ್ರನ್ ಅಂತ ಬರ್ತಾ ಹೋಗುತ್ತೆ ಸೊ ಅದಕ್ಕೆ ಗೋಲ್ಡನ್ ರೇಷಿಯೋ ಅಂತಾನು ಹೇಳ್ತಾರೆ ಇದಕ್ಕೆ ಇನ್ನೊಂದು ನಂಬರ್ ಅಂದ್ರೆ ನಮ್ಗೊದಾಯ್ತು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಅಂತ ಬಂತು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಟೂ ಫೈವ್ ಅಂತ ಬರ್ತಾ ಹೋಗುತ್ತೆ ಸೊ ಇದು ಒಂದು ನಂಬರ್ ನನಗೆ ಬಂತು ಎರಡನೇ ನಂಬರ್ ಈಗ ಥರ್ಟೀನ್ ಬೈ ಏಟ್ ಮಾಡಿ ಅಥವಾ ಏಟ್ ಬೈ ಫೈವ್ ಮಾಡಿ ಏನ್ ಬರ್ತೇವೆ ನೋಡಿ ನೋಡಿ ಥರ್ಟೀನ್ ನೋಡಿಡ್ ಬೈ ಏಟ್ ಮಾಡಿದ್ರೆ ಬಂತು ಇನ್ನೊಂದು ಒನ್ ಪಾಯಿಂಟ್ ಸಿಕ್ಸ್ ಅಂತ ಬಂತು ಎರಡನೇ ನಂಬರ್ ಬಂತು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಬಂತು ಜೀರೋ ಪಾಯಿಂಟ್ ಒನ್ ಪಾಯಿಂಟ್ ಸಿಕ್ಸ್ ಟು ಬಂತು ಎರಡು ನಂಬರ್ ಬಂತೀಗ ನಂಗೆ ಅಲ್ವಾ ಈಗ ಆಲ್ಟರ್ನೇಟಿವ್ ನಂಬರ್ ಡಿವೈಡ್ ಮಾಡಿ ಆಲ್ಟರ್ನೇಟಿವ್ ನಂಬರ್ ಅಂದ್ರೆ ಈಗ ನೋಡಿ ಎಂಟು ಡಿವೈಡ್ ಬೈ ಇಪ್ಪತ್ತೊಂದು ಎಂಟು ಡಿವೈಡ್ ಬೈ ಇಪ್ಪತ್ತ ಒಂದು ಜೀರೋ ಪಾಯಿಂಟ್ ತ್ರೀ ಏಟ್ ಅಂತ ಬಂತು ಝೀರೋ ಪಾಯಿಂಟ್ ತ್ರೀ ಏಟ್ ಅಂತ ಬಂತು ಇನ್ನೊಂದು ಈಗ ಎಂಟು ಡಿ ಮಾಡಿದ್ವಿ ಎಂಟು ಬೈ ಇಪ್ಪತ್ತೊಂದು ಮಾಡಿದ್ವಿ ಇಪ್ಪತ್ತೊಂದು ಡಿವೈಡ್ ಬೈ ಎಂಟು ಮಾಡಿ ಈಗ ಇಪ್ಪತ್ತೊಂದು ಡಿವೈಡ್ ಬೈ ಎಂಟು ಮಾಡಿ ನಿಮ್ಗೆ ಟೂ ಪಾಯಿಂಟ್ ಸಿಕ್ಸ್ ಟೂ ಬಂತು ಟೂ ಪಾಯಿಂಟ್ ಸಿಕ್ಸ್ ಟು ಬಂದು ಸೀರೋ ಪಾಯಿಂಟ್ ಸಿಕ್ಸ್ ಒನ್ ಟು ಬಂದು ಒನ್ ಪಾಯಿಂಟ್ ಸಿಕ್ಸ್ ಟು ಬಂತು ತ್ರೀ ಪಾಯಿಂಟ್ ಜೀರೋ ಪಾಯಿಂಟ್ ಏಟ್ ಬಂತು ಟೂ ಪಾಯಿಂಟ್ ಸಿಕ್ಸ್ ಟು ಬಂತು ಹಾಗೇನೆ ಈ ಇದಕ್ಕೆ ನೀವು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏನ್ ಬಂದಿದೆ ಝೀರೋ ಪಾಯಿಂಟ್ ಸಿಕ್ಸ್ ಒನ್ ಟೂ ಫೈವ್ ಏನ್ ಬಂದಿದೆ ಅದಕ್ಕೆ ಸ್ಕ್ವೇರ್ ರೂಟ್ ಹಾಕಿ ಜೀರೋ ಪಾಯಿಂಟ್ ಸೆವೆನ್ ಬಂತು ಆಯ್ತಾ ಜೀರೋ ಪಾಯಿಂಟ್ ಸೆವೆನ್ ಅಂತ ಬಂತು ಆಯ್ತಾ ಹಂಗೇನೆ ಇದೇ ನಂಬರ್ಗಳಲ್ಲಿ ಆಟ ಆಡ್ತಾ ಹೋದ್ರೆ ನಂಗೆ ಫಿಬಿನ್ ಒಂಬರ್ ಗಳು ಸಿಗುತ್ತೆ ಏನೇನು ನಂಬರ್ ಸಿಗುತ್ತೆ ಜೀರೋ ಪಾಯಿಂಟ್ ತ್ರೀ ಏಟ್ ಇನ್ನೊಂದು ಹೊಸದಾಗಿ ಈ ಕಲರ್ ಅಲ್ಲಿ ಬೇರೆ ಕಲರ್ ಬರೀತೀನಿ ಜೀರೋ ಪಾಯಿಂಟ್ ತ್ರೀ ಏಟ್ ಝೀರೋ ಪಾಯಿಂಟ್ ಸಿಕ್ಸ್ ಒನ್ ಟೂ ಫೈವ್ ಮತ್ತೆ ಝೀರೋ ಪಾಯಿಂಟ್ ಸೆವೆನ್ ಸೆವೆನ್ ಸಿಕ್ಸ್ ಸಿಕ್ಸ್ ನೋಡಿ ಅನ್ನೋದು ಇಸ್ಲಾಂ ಧರ್ಮದಲ್ಲಿ ತುಂಬಾ ಒಂದು ಪುನೀತವಾದ ಒಂದು ನಂಬರ್ ಅವ್ರಿಗೆ ಕೂಡ ಈ ನಂಬರ್ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಸಿಕ್ಸ್ ಏನಿದೆ ಅದು ಫಿಬನ್ ಹೆಚ್ಚಿ ಸೀರೀಸ್ ಇಂದಾನೆ ಬಂದಿರುವಂತಹ ನಂಬರ್ ಹಾಗೇನೆ ಇನ್ನೊಂದು ಹೇಳಿದೆ ಒನ್ ಪಾಯಿಂಟ್ ಸಿಕ್ಸ್ ಟೂ ಅಂತ ಇನ್ನೊಂದು ನಂಬರ್ ಹೇಳಿದೆ ಹಂಗೆ ಟೂ ಪಾಯಿಂಟ್ ಸಿಕ್ಸ್ ಟೂ ಅಂತ ಹೇಳಿದೆ ಇನ್ನೊಂದು ಹಂಗೇನೆ ಝೀರೋ ಪಾಯಿಂಟ್ ಫೈವ್ ಇದೇ ತರ ಇದರಲ್ಲಿ ಆಟ ಆಡ್ಕೊಂಡು ಹೋದ್ರೆ ಜೀರೋ ಪಾಯಿಂಟ್ ಫೈವ್ ಒನ್ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಟೂ ಸೆವೆನ್ ಇದೆಲ್ಲಾನು ಫಿಬನಚಿ ನಂಬರ್ ಗಳಾಗ ಬರುತ್ತೆ ನೋಡಿ ಇದೆಲ್ಲಾನು ಫಿಬನಚಿ ನಂಬರ್ ಗಳನ್ನೇ ಸೊ ಇದನ್ನ ನಾವು ಹೆಂಗ್ ಯೂಸ್ ಮಾಡ್ತೀವಿ ಟ್ರೇಡಿಂಗ್ ಅಂತ ಹೇಳ್ಕೊಡ್ತೀನಿ ಎರಡು ನಿಮಿಷದಲ್ಲಿ ಅದಕ್ಕೂ ಮುಂಚೆ ಈ ಫಿಬನಚಿ ಸೀರೀಸ್ ಅಲ್ಲಿ ಎಷ್ಟು ಮಹತ್ವ ಅಂದ್ರೆ ನೋಡಿ ಫಿಬನಚಿ ನೇಚರ್ ಅಂತ ಕೊಟ್ಟಿದ್ದೀನಿ ಈ ನೇಚರ್ ಕೂಡ ಈ ಒಂದು ಒಂದು ಹೂ ಇರ್ಬೋದು ಒಂದು ಮರ ಇರ್ಬೋದು ಒಂದು ಹಣ್ಣು ಇರ್ಬೋದು ಎಲ್ಲಾನು ಆ ರೇಷಿಯೋದಲ್ಲೇ ಇರೋದು ನೋಡಿ ಇದು ಗೂಗಲ್ ಮಾಡ್ತಾ ಇದೀನಿ ಪ್ರತಿ ಒಂದು ಒಂದು ರೇಷಿಯೋದಲ್ಲೇ ಇದೆ ನೋಡಿ ಮೋನಾಲಿಸಾ ಕೂಡ ಅವಳು ನೋಡಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣದೇ ಇರಬಹುದು ಆದ್ರೆ ಅಷ್ಟೊಂದು ಫೇಮಸ್ ಆಗ್ಬಿಟ್ಟಿದಾಳೆ ಯಾಕಂದ್ರೆ ಅವಳು ಮುಖ ಕೂಡ ಒಂದು ಫಿಬನಚಿ ರೇಷಿಯೋದಲ್ಲೇ ಇದೆ ಹಾಗಾಗಿ ಅವಳು ತುಂಬಾ ಅಟ್ರಾಕ್ಟಿವ್ ಅಂದ್ರೆ ನೋಡಿದವರಿಗೆ ಒಂದು 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 ಸೆಳೆತ ಅದಕ್ಕೆ ಅವಳು ಅಷ್ಟೊಂದು ಫೇಮಸ್ ಆಗಿರ್ತಾಳೆ ಅರ್ಥ ಈ ಲಿಯೋ ಲಿಯೋನಾರ್ಡ ವಿಂಚಿ ಅಂತ ಯಾರು ಏನು ಬರ್ದಿದ್ದಾನೆ ಅಹ್ ಪೇಂಟಿಂಗ್ ನ ಅವನು ಮೆಷರ್ಮೆಂಟ್ ಮಾಡಿ ಅಂದ್ರೆ ಫಿಬನಚಿ ಇದನ್ನ ಮೆಜರ್ಮೆಂಟ್ ಮಾಡಿ ಈ ಪೇಂಟಿಂಗ್ ಬರ್ದಿರೋದು ಅದಕ್ಕೆ ಅಷ್ಟೊಂದು ಫೇಮಸ್ ಆಗಿರೋಂತಾನು ಒಂದು ಹೇಳ್ತಾರೆ ಅಷ್ಟ ಮಾತ್ರ ಅಲ್ಲ ಯಾರೋ ಒಬ್ರು ನೋಡಿದ ತಕ್ಷಣ ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ ಅವ್ರ ಮುಖ ತುಂಬಾ ಚೆನ್ನಾಗಿರ್ತಾರ ಅವ್ರು ನೋಡಕ್ಕೆ ಸೊ ಅವ್ರುಗಳು ಏನ್ ಹೇಳ್ತಾರೆ ಅಂದ್ರೆ ಅವ್ರ ಮುಖಗಳು ಅಂದ್ರೆ ಈ ಮೂಗಿನ ರೇಷಿಯೋ ಬಾಯಿಗೆ ಇರ್ಬೋದು ಈ ರೇಷಿಯೋ ಇರ್ಬೋದು ಅಥವಾ ನಮ್ಮ ತಲೆ ರೇಷಿಯೋ ನಮ್ಮ ಅಹ್ ಸೊಂಟ ತನಕ ಇರ್ಬೋದು ಇದೆಲ್ಲಾನು ಒಂದು ಫಿಬನೆಚಿ ರೇಷಿಯೋ ಇದಲ್ಲಿದ್ರೆ ನಾವು ನೋಡಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣ್ತೀವಂತೆ ಆ ಸ್ವಲ್ಪ ವೇರಿಯೇಷನ್ ಆದ್ರೆ ಫಿಬೋನಚಿ ರೇಷಿಯೋ ಸ್ವಲ್ಪ ವೇರಿಯೇಷನ್ ಆದ್ರೆ ಸ್ವಲ್ಪ ನಾವು ಕೆಲವರು ಕುರುಪಿಯಾಗಿ ಕಾಣ್ಬೋದು ಆದ್ರೆ ಫಿಬನ್ಚಿ ನೇಚರ್ ಅಲ್ಲೂ ಕೂಡ ಎಲ್ಲಾ ಅದು ವರ್ಕ್ ಆಗ್ತಾ ಇರುತ್ತೆ ಸೊ ಫಿಬನ್ ಅಚಿ ಅಂತ ಒಂದು ನ್ಯಾಚುರಲ್ ನೇಚರ್ ಅಲ್ಲೇ ಇರುವಂತ ವಿಷಯ ಅದು ಸ್ಟಾಕ್ ಮಾರ್ಕೆಟ್ ಕೂಡ ವರ್ಕ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ನೋಡಿ ನಾವೆಲ್ಲ ಹ್ಯೂಮನ್ ಬೀಂಗ್ಸ್ ನಾವೆಲ್ಲರೂ ಮನುಷ್ಯರು ಅಲ್ವಾ ನಮಗೆ ನಾವೆಲ್ಲ ಇಂಡಿವಿಜುವಲಿ ತಗೊಂಡಾಗ ಅಂದ್ರೆ ನಾವ್ ಒಬ್ಬೊಬ್ಬರೇ ತಗೊಂಡಾಗ ನಾವ್ ಒಬ್ಬೊಬ್ಬರು ಒಳ ನಾವು ಯೋಚನೆ ಮಾಡ್ತೀವಿ ಈಗ ನಂದೇ ಬೇರೆ ತರ ಯೋಚನೆ ಇರುತ್ತೆ ಇನ್ನೊಬ್ಬಂದೇ ಬೇರೆ ತರ ಯೋಚನೆ ಇರುತ್ತೆ ಹಂಗೆಲ್ಲ ಬೇರೆ 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 ಯೋಚನೆ ಇರುತ್ತೆ ಆದರೆ ನಾವು ಒಂದು ಗ್ರೂಪ್ ಅಲ್ಲಿ ನಾವು ನೋಡಿದಾಗ ನಾವು ಒಂದ್ ನಮ್ಮೆಲ್ಲಾರನೂ ಸೇರಿಸಿ ಒಂದು ಗ್ರೂಪ್ ಅಲ್ಲಿ ನೋಡಿದಾಗ ನಮ್ಮ ಬಿಹೇವಿಯರ್ ಒಂದೇ ತರ ಇರುತ್ತೆ ನಮ್ಮ ಬಿಹೇವಿಯರ್ ಏನಿದೆ ಅದು ಒಂದೇ ತರ ಇರುತ್ತೆ ಹಾಗಾಗಿ ನಾವೆಲ್ಲ ಮನುಷ್ಯ ನಾವು ನ್ಯಾಚುರಲ್ಲೇ ಆದ್ರಿಂದ ಒಂದು ಹೂವು ಹಣತಗಳ ತರ ನಾವು ಒಂದು ನ್ಯಾಚುರಲ್ ಬೀಯಿಂಗ್ ಆದ ತಕ್ಷಣ ನಮ್ಮ ಗ್ರೂಪ್ ಥಿಂಕಿಂಗ್ ಅಂತ ಹೇಳ್ತಾರೆ ಗ್ರೂಪ್ ಅಲ್ಲಿ ಥಿಂಕ್ ಮಾಡುವ ವಿಷಯಗಳೇ ಆಲ್ಮೋಸ್ಟ್ ಒಂದೇ ತರ ಇರುತ್ತೆ ಹಾಗಾಗಿ ಒಂದು ಟ್ರೇಡ್ ಒಂದಿನ ಟ್ರೇಡ್ ತಗೋಬೇಕಾದ್ರೆ ನಾವು ಟ್ರೇಡ್ ತಗೋಬೇಕಾದ್ರೆ ಈಗ ಒಂದು ಮಾರ್ಕೆಟಿಂಗ್ಗೆ ಕೆಳಗೆ ಬೀಳ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ ಹಿಂಗ್ ಕೆಳಗೆ ಬೀಳ್ತಾ ಇರುತ್ತೆ ಕೆಳಗ್ ಬೀಳ್ತಾ ಇರ್ಬೇಕಾರೆ ಎಲ್ಲಿ ತನಕ ಬೀಳತ್ತೆ ಬಿಳತ್ ಮೇಲೆ ಹಿಂಗ್ ಬೀಳ್ತಾ ಇರ್ಬೇಕಾರೆ ಎಲ್ಲಿ ತನಕ ಬಿದ್ದು ಜನಕ್ಕೆ ಓ ಸಾಕು ಈಗ ನಾ ಪ್ರಾಫಿಟ್ ಬುಕ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಅಥವಾ ಬೈಯರ್ಸ್ ಬಂದ್ಬಿಟ್ಟು ಇಲ್ಲಿಂದ ಬೈ ಮಾಡ್ಕೊಂಡು ಹೋಗೋದು ಬರ್ತಾರಲ್ವ ಹಿಂಗೆ ಮಾರ್ಕೆಟಿಂಗ್ ಹಿಂಗ್ ಕೆಳಗ್ ಬಿದ್ದು ಮೇಲ್ ಹೋಗಿ ಮತ್ತೆ ಹಿಂಗೆ ಕೆಳಗ್ ಬಿದ್ದು ಹಿಂಗೆ ಮೇಲ್ ಹೋಗಿ ಹಿಂಗೆ ಹಿಂಗೆ ಹೋಗೋದಲ್ವ ಮಾರ್ಕೆಟ್ ಸೊ ಒಂದ್ ಪಾಯಿಂಟ್ ಬಂದ ತಕ್ಷಣ ಎಲ್ಲಾ ಜನರು ಒಂದು ಗ್ರೂಪ್ ಆಫ್ ಪೀಪಲ್ ಅವ್ರೇನ್ ಮಾಡ್ತಾರೆ ಸಾಕು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಣ ಅಂತ ಈ ಲೆವೆಲ್ ಅಲ್ಲಿ ಬೈ ಮಾಡ್ಬೋದು ಅಥವಾ ಇಲ್ಲಿನ ಆಗೋಣ ಅಂತ ಬೈ ಮಾಡೋಸ್ ಮಾಡ್ಬೋದು ಯಾವುದೋ ಒಂದು ಲೆವೆಲ್ ಅಲ್ಲಿ ಮತ್ತೆ ಅವರು ಓ ಸಾಕು ಮತ್ತೆ ಇಲ್ಲಿಂದ ಬಿಡುತ್ತೆ ಅಂದ್ಬಿಟ್ಟು ಮತ್ತೆ ಸೆಲ್ಗೆ ಹೋಗ್ಬೋದು ಮತ್ತೆ ಮಾರ್ಕೆಟ್ ಬಿಡುತ್ತೆ ಯಾವುದೋ ಒಂದು ಪಾಯಿಂಟ್ ಮತ್ತೆ ಅವರು ಎಲ್ಲರೂ ಗ್ರೂಪ್ ಅಲ್ಲಿ ಇದೆಲ್ಲ ಗ್ರೂಪ್ ಥಿಂಕಿಂಗ್ ಇದರಲ್ಲಿ ಏನು ಟೆಕ್ನಿಕಲ್ ಅನಾಲಿಸ್ ಇಲ್ಲ ಇದ್ರಲ್ಲಿ ಏನು ಪ್ರೈಸ್ ಬೇಸ್ಡ್ ಏನೂ ಇಲ್ಲ ಇದು ಡೆರಿವೇಶನ್ ಏನಿದೆ ಹೆಂಗ್ ಬರುತ್ತೆ ಅನ್ನೋದಕ್ಕೆ ಪ್ರೈಸ್ ಬೇಸ್ಡ್ ಇಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಮೂವಿಂಗ್ ಆವರೇಜ್ ಹಾಕಿದ್ರೆ ಅದು ಪ್ರೈಸ್ ಇಂದ ಬರ್ತಾ ಇದೆ ಅದೇ ಫಿಬೋನ್ ಬಂದು ಪ್ರೈಸ್ ಇಂದ ಬರ್ತಾ ಇಲ್ಲ ಫಿಬೋನ್ ಬಂದು ಹ್ಯೂಮನ್ ಥಿಂಕಿಂಗ್ ಹ್ಯೂಮನ್ ಬಿಹೇವಿಯರ್ ಇಂದ ಬರ್ತಾ ಇರೋ ಒಂದು ಒಂದು ಲೆವೆಲ್ಸ್ ಆದ್ರೆ ವರ್ಕ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದ್ ಲೆವೆಲ್ ಬಂದ ತಕ್ಷಣ ಓ ಮತ್ತೆ ಮಾರ್ಬಳ ಅಥವಾ ಬೈ ಮಾಡೋಣ ಅಂತ ಎಲ್ಲ ಗ್ರೂಪ್ ಅಲ್ಲಿ ಮಾಡ್ತಾರೆ ಅದಕ್ಕೆ ಫಿಬನಚಿ ಅಷ್ಟು ಚೆನ್ನಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವರ್ಕ್ ಆಗುತ್ತೆ ಇದರಲ್ಲಿ ನಾನು ಬೇಸಿಕ್ ಆಗಿ ಇದರಲ್ಲಿ ತುಂಬಾ ತರಗಳಿದೆ ರಿಟ್ರೇಸ್ಮೆಂಟ್ ಎಕ್ಸ್ಟೆನ್ಶನ್ ಮತ್ತೆ ಪ್ರೊಜೆಕ್ಷನ್ ಅಂತ ಎಷ್ಟೊಂದು ಫಿಬನಚಿ ಲೆವೆಲ್ ಗಳಿದೆ ಅದೆಲ್ಲ ಕಲ್ತ್ಕೊಂಡ್ರೆ ತುಂಬಾ 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 ಬೆನಿಫಿಷಿಯಲ್ ಫಿಬೆನಕ್ಷಿ ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಿಬೆನಕ್ಷಿ ಹೆಂಗ್ ಹಾಕೊಳ್ಳೋದು ಅದರಿಂದ ಉಪಯೋಗ ಆಗುತ್ತೆ ಅಂತ ನೋಡೋಣ ಇದಕ್ಕೂ ಮುಂಚೆ ಎರಡು ಕಾನ್ಸೆಪ್ಟ್ ಹೇಳ್ಕೊಬಿಡ್ತೀನಿ ನಿಮಗೆ ನೋಡಿ ಮಾರ್ಕೆಟ್ ಅಲ್ಲಿ ಒಂದು ಟ್ರೆಂಡ್ ಅಂತ ಇರುತ್ತೆ ಈಗ ಟ್ರೆಂಡ್ ಇಲ್ಲಿಂದ ಕಲರ್ ಚೇಂಜ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗೋಸ್ಕರ ಈಗ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ತನಕ ಹೋಗ್ಬೇಕು ನೂರು ರೂಪಾಯಿಂದ ಒಂದು ಇನ್ನೂರು ರೂಪಾಯಿ ತನಕ ಹೋಗುತ್ತೆ ಅಂತ ಅನ್ಕೊಳ್ಳಿ ಯಾವ್ದೋ ಒಂದು ಬ್ಯಾಂಕ್ ನಿಫ್ಟಿ ಅಥವಾ ಆಕ್ಸಿಸ್ ಆಕ್ಸಿಸ್ ಬ್ಯಾಂಕ್ ರೂಪಾಯಿ ತನಕ ಹೋಗ್ಬೇಕು ಅಂತ ಅನ್ಕೊಳ್ಳಿ ಇದು ನಾನು ಒನ್ ಅವರ್ ಚಾರ್ಟ್ ಅಲ್ಲಿ ನೋಡಿದಾಗ ಹಿಂಗೊಂದು ಒಂದು ಇದು ಒಂದು ಒಂದು ಲೈನ್ ಕಾಣ್ಬೋದು ಅಥವಾ ಒನ್ ಅವರ್ ಕ್ಯಾಂಡಲ್ ಹಾಕೊಂಡಾಗ ನಾನು ಒನ್ ಅವರ್ಗೆ ಈಗ ಒಂದು ಕ್ಯಾಂಡ್ಲ್ ಆಗಿರಬಹುದು ಕರೆಕ್ಟಾ ನೂರು ಇದು ನೂರು ರೂಪಾಯಿ ಇದು ಇನ್ನೂರು ರೂಪಾಯಿ ಅನ್ಕೊಳ್ಳೋಣ ಅಥವಾ ಓಪನ್ ಪ್ರೈಸ್ ಹಂಡ್ರೆಡ್ ರುಪೀಸ್ ಅನ್ಕೊಳ್ಳೋಣ ಕ್ಲೋಸ್ ಪ್ರೈಸ್ ಟೂ ಹಂಡ್ರೆಡ್ ರುಪೀಸ್ ಅಂತ ಅನ್ಕೊಳ್ಳೋಣ ಸೊ ನಾವು ಒನ್ ಅವರ್ ಚಾರ್ಟ್ ಹಾಕೊಂಡಾಗ ಒನ್ ಅವರ್ಗೆ ಒನ್ ಬಂದಿರುತ್ತೆ ಅಲ್ವಾ ಸೊ ಈ ಒನ್ ಅವರ್ ಕ್ಯಾಂಡ್ಲ್ ನೂರು ರೂಪಾಯಿ ಇರುತ್ತೆ ಇಲ್ಲಿ ಇನ್ನೂರು ರೂಪಾಯಿ ಇರುತ್ತೆ ಅನ್ಕೊಳ್ಳೋಣ ಅದೇ ಆಕ್ಸಿಸ್ ಬ್ಯಾಂಕ್ ಫೈವ್ ಮಿನಿಟ್ಸ್ ಹಾಕೊಂಡ್ಬಿಟ್ರೆ ಇಲ್ಲಿಂದ ಇಲ್ಲಿಗೆ ಹೋಗೋಕೆ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಹನ್ನೆರಡು ಕ್ಯಾಂಡ್ಲ್ ಎಷ್ಟು ಹನ್ನೆರಡು ಕ್ಯಾಂಡ್ಲ್ ಮಾಡಿರ್ಬೇಕದು ಅಲ್ವಾ ಆ ಹನ್ನೆರಡು ಕ್ಯಾಂಡ್ಲ್ ನೀವು ಒಂದೇ ಸರಿ ಹೊಟ್ಟೋಗಲ್ಲ ಒಂದೇ ಸರಿ ಹೊಟ್ಟೋಗಲ್ಲ ಹನ್ನೆರಡು ಕ್ಯಾಂಡ್ಲ್ ಒಂದೇ ಸರಿ ಹೊಟ್ಟೋಗಲ್ಲ ಅದೇನ್ ಮಾಡತ್ತೆ ಸ್ವಲ್ಪ ಹಿಂಗ್ ಮೇಲ್ ಹೋಗಿ ಸ್ವಲ್ಪ ಕೆಳಗ್ ಬರುತ್ತೆ ಸ್ವಲ್ಪ ಮೇಲ್ ಹೋಗಿ ಸ್ವಲ್ಪ ಕೆಳಗ್ ಬರುತ್ತೆ ಈ ತರ ಮಾಡ್ಕೊಂಡ್ 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 ಮಾಡ್ಕೊಂಡೆ ಇಲ್ಲಿ ಹೋಗ್ಬಿಟ್ಟು ಇನ್ನೂರು ರೂಪಾಯಿ ನಿಂತ್ಕೊಂಡಿರ್ತಾರೆ ನೀವು ಫೈವ್ ಮಿನಿಟ್ ನೋಡಿದ್ರೆ ಒಂದ್ ಒಂದ್ ಕ್ಯಾಂಡ್ಲ್ ಬದಲು ಈ ತರ ಹನ್ನೆರಡು ಕ್ಯಾಂಡ್ಲು ಈ ಹೋಗ್ತಾ ಇರುತ್ತೆ ಅಲ್ವಾ ಸೊ ಇದು ಟ್ರೆಂಡ್ ಇಲ್ಲಿಂದ ಇಲ್ಲಿಗೆ ಹೋಗುವುದು ಒಂದು ಟ್ರೆಂಡ್ ಯಾವ ಟ್ರೆಂಡ್ ಇದು ಅಪ್ ಟ್ರೆಂಡ್ ಕೆಳಗಿಂದ ಮೇಲಕ್ ಹೋಗಿದೆ ಅಂತ ನೂರು ರೂಪಾಯಿಂದ ಇನ್ನೂರು ರೂಪಾಯಿ ತನಕ ಹೋಗಿದೆ ಅಂದ್ರೆ ಅದು ಅಪ್ ಟ್ರೆಂಡ್ ಆದ್ರೆ ಅಪ್ ಟ್ರೆಂಡ್ ಹೋಗ್ಬೇಕಾದ್ರೆ ಒಂದೇ ಸರಿ ಮೇಲ್ ಹೋಟೋಗಲ್ಲ ಅದು ಹೋಗಿ ಮೇಲ್ ಹೋಗಿ ಹೋಗಿ ಮೇಲ್ ಹೋಗಿ ಮಾಡ್ತಾ ಹೋಗುತ್ತೆ ಇದಕ್ಕೆ ನಾನು ರೀಟ್ರೇಸ್ಮೆಂಟ್ಸ್ ಅಂತ ಕರಿತೀನಿ ರೀಟ್ರೇಸ್ಮೆಂಟ್ ಅಂದ್ರೆ ಒಂದು ಡೈರೆಕ್ಷನ್ ಹೋಗ್ತಾ ಇದ್ರೆ ಅದು ವಾಪಸ್ ಬರೋದಕ್ಕೆ ನಾನು ರೀಟ್ರೇಸ್ಮೆಂಟ್ ಅಂತ ಹೇಳ್ತಾರೆ ಮತ್ತೆ ಹಿಂಗ್ ವಾಪಸ್ ಹೋಗೋದಕ್ಕೆ ಮತ್ತೆ ಟ್ರೆಂಡ್ ಫಾಲೋವಿಂಗ್ ಟ್ರೆಂಡು ರೀಟ್ರೇಸ್ಮೆಂಟ್ ಟ್ರೆಂಡು ರಿಟ್ರೇಸ್ಮೆಂಟ್ ಆತರ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ಕೊಂಡು ಮೇಲ್ ತನಕ ಹೋಗುತ್ತೆ ಸೊ ಇದಕ್ಕೆ ಒಂದು ಟ್ರೆಂಡ್ ಅಂತ ಹೇಳಿ ಅದೇ ವಾಪಸ್ ಹಿಂಗೆ ವಾಪಸ್ ಕೆಳಗೆ ಬೀಳ್ತಾ ಇದ್ರೆ ಕೆಳಗೆ ಬೀಳಕ್ ಸ್ಟೆಡ್ ಆದ್ರೆ ಅದಕ್ಕೆ ನಾನು ರಿವರ್ಸಲ್ ಅಂತ ಹೇಳ್ತೀನಿ ಇದೆಲ್ಲ ಇದು ರಿವರ್ಸಲ್ ಯಾವಾಗ ಕಣ್ಣು ಹಿಡಿಯೋದು ಅವೆಲ್ಲಾನು ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಕೂಡ ಅದು ನಾನು ನಿಮ್ಗೆ ಆಗಿ ಹಿಂಗೆ ಹೇಳ್ಕೊಡ್ತಾ ಹೋಗ್ತೀನಿ ಬಟ್ ಇದು ಟ್ರೆಂಡ್ ಇದು ರೀಟ್ರೇಸ್ಮೆಂಟ್ ಆಗ್ಬಿಟ್ಟು ಹಿಂಗ್ ಮೇಲೆ ಹೋಗುತ್ತೆ ಈ ರೀಟ್ರೇಸ್ಮೆಂಟ್ ಬೇರೆ ರಿವರ್ಸಲ್ ಬೇರೆ ರಿವರ್ಸಲ್ ಹೆಂಗ್ ಇಡೋದು ಟ್ರೆಂಡ್ ಮತ್ತೆ ರಿಟ್ರೆಸ್ಮೆಂಟ್ ಹೆಂಗೆ ನೀಡಿದು ರಿವರ್ಸಲ್ ಹೆಂಗ್ ನೀಡೋದು ಅಂತ ಅದೆಲ್ಲ ಕಾನ್ಸೆಪ್ಟ್ಸ್ ಇದೆ ಅದೆಲ್ಲ ಹೇಳ್ಕೊಡ್ತೀನಿ ಬಟ್ ರಿಟ್ರೆಸ್ಮೆಂಟ್ ಅಂದ್ರೆ ಒಂದು ಡೈರೆಕ್ಷನ್ ಹೋಗ್ತಾ ಇದ್ರೆ ಮಾರ್ಕೆಟ್ ಸ್ವಲ್ಪ ಕೆಳಗ್ ಬಂದು ಮತ್ತೆ ಮೇಲ್ ಹೋಗೋದು ಆ ಕೆಳಗ್ ಬರೋದಕ್ಕಿನ್ನೇ ರೀಟ್ರೇಸ್ಮೆಂಟ್ ಅಂತ ಹೇಳ್ತಾರೆ ಅದು ಬರೀ ಅಪ್ ಟ್ರೆಂಡ್ ಮಾತ್ರ ಅಲ್ಲ ಡೌನ್ ಟ್ರೆಂಡ್ ಅಲ್ಲಿ ಕೂಡ ಅಕ್ಷ್ಮಾ ಡೌನ್ ಟ್ರೆಂಡ್ ಹಿಂಗ್ ಬೆಳತಾ ಇದ್ರೆ ಆ ಒಂದೇ ಸರಿಗೆ ಬಿಡಲ್ಲ ಹಿಂಗ ಬಂದು ಹಿಂಗ್ ಮೇಲ್ ಹೋಗಿ ಹಿಂಗ ಬಂದು ಹಿಂಗ್ ಮೇಲ್ ಹೋಗಿ ಹಿಂಗ್ ಬಂದು ಹಿಂಗ್ ಮೇಲ್ ಹೋಗಿ ಹೋಗ್ತಾ ಇರ್ತಾರೆ ಇದಕ್ಕೆಲ್ಲದಕ್ಕೂ ರಿಟ್ರೆಸ್ಮೆಂಟ್ಸ್ ಅಂತ ಹೇಳ್ತಾರೆ ನಾನು ಇಟ್ಕೊಂಡು ಇದು ಎಲ್ಲಿ ತನಕ ಹೋಗ್ಬೋದು ಈ ಕೆಳಗೆ ಬೀಳ್ತಾ ರೀಟ್ರೇಸ್ಮೆಂಟ್ ಎಲ್ಲಿ ತನಕ ಹೋಗ್ಬೋದು ಅಂತ ನಾನು ಫಿಬನ್ ಚಿಟ್ ಅಥವಾ ಹಿಂಗ್ ರೀಟ್ರೇಸ್ಮೆಂಟ್ ಆಗಿ ಹಿಂಗ್ ಬಂದ್ರೆ ವಾಪಸ್ ಇದು ಎಲ್ಲಿ ತನಕ ಬೀಳಬಹುದು ಅಂತಾನು ಕಂಡು ಹಿಡಬಹುದು ಹೆಂಗೆ ಹೆಂಗ್ ಕಂಡಿಡಬಹುದು ಅಂತಾನು ಕಂಡು ಹಿಡಬಹುದು ಅದನ್ನ ನಾವು ಈಗ ಚಾರ್ಟ್ ಅಲ್ಲಿ ನೋಡೋಣ ಈಗ ನಾನು ಚಾರ್ಟ್ ಬ್ಯಾಂಕ್ ನಿಫ್ಟಿ ಹಾಕೋತೀನಿ ಬಟ್ ಈ ಫಿಬನ್ ಹಚ್ಚಿ ಎಲ್ಲ ವರ್ಕ್ ಆಗುತ್ತೆ ಎಲ್ಲಾ ಚಾರ್ಟ್ ಅಲ್ಲೂ ಎಲ್ಲ ಫಿಬನ್ ಫಿಬರ್ಚಿ ವರ್ಕ್ ಆಗುತ್ತೆ ಸೊ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು ಚಾರ್ಟ್ ಹಾಕೊಂಡಿದ್ದೀನಿ ನಿಮಗೆ ಮೂವ್ಮೆಂಟ್ ಗೋಸ್ಕರ ನಾನು ಹಾಕೊಂಡಿರೋದು ಹಿಂಗೆ ಮೂವ್ಮೆಂಟ್ ತೋರ್ಸಕ್ಕೋಸ್ಕರ ನೋಡಿ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಈಗ ಇದು ಒಂದು ಟ್ರೆಂಡ್ ಇಲ್ಲಿಂದ ಇಲ್ಲಿ ತನಕ ಬಿದ್ದಿದೆ ಇದು ಓವರ್ ಆಲ್ ನೋಡಿ ಓವರ್ ಆಲ್ ನನಗೆ ನಾವು ಓವರ್ ಆಲ್ ಇಲ್ಲಿ ನೋಡಿದ್ರೆ ಇಲ್ಲಿಗ್ ಸ್ಟಾರ್ಟ್ ಆಗಿ ಇಲ್ಲಿಗೆ ಮುಗಿದಿದೆ ಟ್ರೆಂಡ್ ಅಲ್ವಾ ಆದರೆ ಒಂದೇ ಸರಿ ಒಂದ್ ಲೈನ್ ಬಂದ್ಬಿಡ್ಲಿಲ್ಲ ಹಿಂಗೆ ಬಿದ್ಬಿಡ್ಲಿಲ್ಲ ಒಂದೇ ಸರಿಗೆ ಏನಾಯ್ತು ಇಲ್ಲಿ ಬಂದ್ ಬಿತ್ತು ಹಿಂಗ್ ಸ್ವಲ್ಪ ಮೇಲೋಯ್ತು ಹಿಂಗ್ ಬಿತ್ತು ಸ್ವಲ್ಪ ಮೇಲೋಯ್ತು ಹಿಂಗ್ ಬಿತ್ತು ಹಿಂಗ್ ಮೇಲೋಯ್ತು ಹಿಂಗ್ ಬಿತ್ತು ಹಿಂಗ್ ಮೇಲೋಯ್ತು ಆಮೇಲೆ ಬಿತ್ತು ಅಲ್ವಾ ಸೊ ಇದಕ್ಕೆ ಒಂದು ಟ್ರೆಂಡ್ ಅಂತಾರೆ ಹಿಂಗ್ ವಾಪಸ್ ಸ್ವಲ್ಪ ಮೇಲ್ಮೇಲ್ ಹೋಗೋಕೆ ರೀಟ್ರೆಸ್ಮೆಂಟ್ ಅಂತಾರೆ ನೋಡಿ ರಿಟ್ರೆಸ್ಮೆಂಟ್ ಅಲ್ಲಿ ಆದ್ಮೇಲೆ ರಿವರ್ಸಲ್ ಒಂದೇ ಸರಿ ಮೇಲ್ ಆಮೇಲೆ ಹಿಂಗ ಬಂತು ಬಿತ್ ಬಂದು ಇವಾಗ ಮೇಲ್ ಹೋಗ್ಬೇಕಾದ್ರೆ ಇದು ರೀಟ್ರೆಸ್ಮೆಂಟ್ ಆಗುತ್ತೆ ಅಲ್ವಾ ಈಗ ಮೇಲ್ ಇದು ಹೋಗ್ಬೇಕಾದ್ರೆಂಟ್ ಈಗ ಮೇಲ್ ಹೋಗ್ಬೇಕಾದ್ರೆ ಇದು ರೀಟ್ರೆಸ್ಮೆಂಟ್ ಮೇಲ್ ಹೋಗ್ಬೇಕಾದ್ರೆ ಇದು ರೀಟ್ರೆಸ್ಮೆಂಟ್ ಅಲ್ವಾ ಸೊ ಹಿಂಗೆ ಆಗ್ತಾ ಆಗ್ತಾ ಹೋಗ್ತಾ ಮೇಲ್ ಹೋಗುತ್ತೆ ಸೊ ಕೆಳಗೆ ಬರ್ಬೇಕಾದ್ರೆ ಒಂದೇ ಸರಿ ಬಿಡಲ್ಲ ಮೇಲ್ ಬರ್ಬೇಕಾದ್ರೆ ಒಂದೇ ಸರಿ ಬರಲ್ಲ ಅದು ಹಿಂಗೆ ಆಗ್ತಾ ಆಗ್ತಾ ಹೋಗುತ್ತೆ ಈಗ ನಾನು ಫಿಬುನ್ ಹಿಂಗ್ ಯೂಸ್ ಮಾಡ್ಕೊತೀನಿ ಅಕಸ್ಮಾತ್ ನಾನು ಇದನ್ನ ಒಂದು ಟ್ರೆಂಡ್ ಅಂತ ಕಂಡಿಟ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ಟೂಲ್ಸ್ ಅಲ್ಲಿ ಹೋದ್ರೆ ಇಲ್ಲಿ ಫಿಬನ್ ಹೆಚ್ಚಿ ರಿಟ್ರೇಸ್ಮೆಂಟ್ ಅಂತ ಒಂದು ಒಂದು ಆಪ್ಷನ್ ಇದೆ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡ್ರೆ ಈ ಟಾಪ್ ಇಂದ ಈ ಬಾಟಮ್ ಗೆ ಒಂದು ಲೈನ್ ಎಳಿಬೇಕು ಹಿಂಗೆ ನೋಡಿ ಇಲ್ಲಿ ಫಿಬನಚಿ ಲೆವೆಲ್ ಗಳಿವೆ ನೋಡಿ ಜೀರೋ ಟ್ವೆಂಟಿ ತ್ರೀ ತರ್ಟಿ ಏಟ್ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಒನ್ ಏಟ್ ಸೆವೆನ್ ಏಟ್ ಸಿಕ್ಸ್ ಇದೆಲ್ಲ ಏನೋ ಫಿಬನ್ಎಚಿ ಲೆವೆಲ್ ಗಳನ್ನ ತೋರಿಸ್ದು ಹೆಂಗ್ ಕನ್ನಡಿ ಅಂತ ಸೊ ಈ ತರ ಲೆವೆಲ್ ಹೋಗ್ತಾ ಹೋಗುತ್ತೆ ನೋಡಿ ಹಿಂಗ್ ಬಂದು ಕರೆಕ್ಟ್ ಆಗಿ ಟ್ವೆಂಟಿ ತ್ರೀ ಪರ್ಸೆಂಟ್ ಹೋಗಿ ವಾಪಸ್ ಬಿಡುತ್ತೆ ಆಯ್ತಾ ಯಾವುದೇ ಒಂದು ಮೂಮೆಂಟ್ ತಗೊಳ್ಳಿ ಯಾವುದೇ ಒಂದು ಮೂಮೆಂಟ್ ತಗೊಳ್ಳಿ ನೋಡಿ ಫಾರ್ ಎಕ್ಸಾಂಪಲ್ ಇದನ್ನ ನೋಡೋಣ ಇದೊಂದು ಮೂಮೆಂಟ್ ಆಗಿದೆ ಅಲ್ವಾ ಇದನ್ನ ದೊಡ್ಡದು ಮಾಡಿ ತೋರಿಸ್ತೀನಿ ನಿಮಗ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಮೂಮೆಂಟ್ ಅಲ್ವಾ ಇದೇ ಫಿಬ್ರಚಿ ತಗೊಂಡು ಇಲ್ಲಿಂದ ಇಲ್ಲಿ ಹೇಳ್ಕೊಂಡ್ರೆ ನೋಡಿ ಕರೆಕ್ಟ್ ಆಗಿ ಜೀರೋ ಪಾಯಿಂಟ್ ಫೈವ್ ಇಲ್ಲಿಂದ ಜೀರೋ ಪಾಯಿಂಟ್ ಫೈವ್ ತನಕ ಹೋಗಿ ಆಮೇಲೆ ಕೆಳಗೆ ಬಂದಿದೆ ಓಕೆ ಸೊ ಇದು ಎಲ್ಲಾನು ಅಷ್ಟೇ ಈಗ ನೋಡಿ ಇದು ನಾವು ಡೌನ್ ಟ್ರೆಂಡ್ ಅಲ್ಲಿ ತೋರಿಸಿದೆ ಅಪ್ ಟ್ರೆಂಡ್ ಅಲ್ಲಿ ತೋರಿಸ್ತೀನಿ ನೋಡಿ ಅಪ್ ಟ್ರೆಂಡ್ ಅಂತ ಹೇಳದೆ ಇದು ಹೋದ್ರೆ ಇದು ರಿಟ್ರೆಸ್ಮೆಂಟ್ ಅಂತ ಹೇಳಿದೆ ಸೊ ನಾನೇನ್ ಮಾಡಿದೆ ಈ ಇಲ್ಲಿಂದ ಅಂದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ನಾನೊಂದು ಫಿಬರ್ ಇಚ್ ಹಾಕೊಂಡೆ ನೋಡಿ ಇಲ್ಲಿಂದ ಇಲ್ಲಿ ಒಂದು ಫಿಬರ್ಚ್ ಹಾಕೊಂಡ್ರೆ ನೋಡಿ ಹಿಂಗ್ ಬಂದು ಕರೆಕ್ಟ್ ಆಗಿ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬಂದು ವಾಪಸ್ ಮೇಲೆ ಹೋಗಿದೆ ಅರ್ಥ ಆಗ್ತಿದ್ಯಾ ಸೊ ಇದು ಫೈವ್ ಮಿನಿಟ್ಸ್ ಆಯ್ತು ಈಗ ನಾನು ನಿಫ್ಟಿ ತೋರಿಸ್ತೀನಿ ಯಾವ್ದಾದ್ರು ತಗೊಳ್ಳಿ ನಿಫ್ಟಿ ತಗೊಂಡು ನಿಫ್ಟಿ ಯಾಕೆ ತೋರಿಸ್ತೇನೆ ಅಂದ್ರೆ ತುಂಬಾ ಒಂದು ಇಂಟ್ರೆಸ್ಟಿಂಗ್ ತೋರಿಸ್ತೀನಿ ಈ ನಿಫ್ಟಿ ತಗೊಂಡು ನಾನು ಇದನ್ನ ಒಂದು ವೀಕ್ಲಿ ಚಾರ್ಟ್ ಹಾಕೋತೀನಿ ವೀಕ್ಲಿ ಚಾರ್ಟ್ ಹಾಕೋತೀನಿ ಹಾಕೊಂಡು ಎಷ್ಟು ಚೆನ್ನಾಗಿದು ಎಷ್ಟು ವರ್ಷಗಳಿಂದ ವರ್ಕ್ ಆಗುತ್ತೆ ಅಂತ ತೋರಿಸ್ತೇನೆ ನೋಡಿ ಇದೊಂದು ವೀಕ್ಲಿ ಚಾರ್ಟ್ ವೀಕ್ಲಿ ಚಾರ್ಟ್ ಅಲ್ಲಿ ನೀವು ನೋಡಿರ್ಬೋದು ಈಗ ಫಾರ್ ಎಕ್ಸಾಂಪಲ್ ಇದೊಂದು ಲೆವೆಲ್ ಅಂತ ಇದೊಂದು ಬಿದಿರೋದು ರೀಟ್ರೆಸ್ಮೆಂಟ್ ಅನ್ಕೊಂಡ್ರು ಇದೊಂದು ಟ್ರೆಂಡ್ ಅಂತ ಅನ್ಕೋಬಹುದು ನೋಡಿ ಇಲ್ಲಿಂದ ಟ್ರೆಂಡ್ ಅಲ್ವಾ ಇಲ್ಲಿಂದ ಒಂದು ಟ್ರೆಂಡ್ ನೋಡಿ ವೀಕ್ಲಿ ಚಾರ್ಟ್ ಅಲ್ಲಿ ಇದು ಯಾವತ್ತಾಗಿರೋದು ಇದು ಹತ್ತನೇ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿಮೂರು ಇದಾಗಿದ್ ಯಾವತ್ತು ಹದಿನೈದು ಹದಿಮೂರು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿಮೂರರಿಂದ ಹದಿನೈದು ತನಕ ನಾವು ಲೈನ್ ಎಳ್ಕೊಂಡಿದ್ವಿ ಅಷ್ಟೇನೆ ಅದ್ ಎಲ್ಲಿ ತನಕ ಹೋಗಿದೆ ಅಂತ ನೋಡಿ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ತನಕ ಬಂದು ಅಲ್ಲಿಂದ ವಾಪಸ್ ಇರ್ಬೋದು ಹೊಡೆದು ವಾಪಸ್ ಮೇಲೆ ಹೋಗ್ತಾ ಇದೆ ಆಯ್ತಾ ಅಂದ್ರೆ ಹದಿನೈದು ತನಕ ಹಾಕೊಂಡ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಕೂಡ ಅದೇ ತರ ಬಿಹೇವ್ ಮಾಡ್ತಾ ಇದೆ ಇದಕ್ಕೆ ಫಿಬನ್ಸಿ ರೀಟ್ರೇಸ್ಮೆಂಟ್ ಅಂತ ಹೇಳ್ತಾರೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಎಕ್ಸ್ಟೆನ್ಷನ್ ಅಂತ ಈಗ ನಿಮ್ಗೆ ಮೇಲ್ ಹೋಯ್ತು ರಿಟ್ರೆಸ್ ಆಯ್ತು ಇದು ಎರಡು ಆದ್ಮೇಲೆ ಎಲ್ಲಿ ತನಕ ಮೇಲ್ ಹೋಗುತ್ತೆ ಅಂತ ಕಂಡಿಡಿಯಕ್ಕೋಸ್ಕರ ಫಿಬ್ರಚಿ ಎಕ್ಸ್ಟೆನ್ಷನ್ ಅಂತ ಹೇಳ್ತಾರೆ ಇದೇನಕ್ಕೆ ಎಕ್ಸ್ಟೆನ್ಶನ್ ಯಾಕೆ ಯೂಸ್ ಮಾಡ್ತೀವಿ ಈಗ ಒಂದು ಮೇಲ್ ಹೋಯ್ತು ಒಂದು ರಿಟ್ರೆಸ್ಮೆಂಟ್ ಆಯ್ತು ಎಲ್ಲಿ ತನಕ ಮೇಲ್ ಹೋಗ್ಬೋದು ಮತ್ತೆ ಅಂತ ಕಂಡಿಡಿಯಕ್ಕೆ ಎಕ್ಸ್ಟೆನ್ಶನ್ ಯೂಸ್ ಮಾಡ್ತಾರೆ ಯಾವ್ದಾದ್ರು ಒಂದು ಟ್ರೆಂಡ್ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೊಂದು ಹೋಗಿದೆ ಇಲ್ಲಿಂದ ಇಲ್ಲಿಗೆ ಹೋಗಿದೆ ಇದು ಯಾವ ಇಸವಿ ಎರಡ್ ಸಾವಿರದ ಎಂಟನೇ ಇಸುವಿ ಅಲ್ಲಿಂದ ನಾನು ಎರಡ್ ಸಾವಿರದ ಹತ್ತನೇ ಇಸಿಗೆ ಹಾಕೊಂಡು ಇದೊಂದು ರೀಟ್ರೇಸ್ಮೆಂಟ್ ಮೂರು ಲೈನ್ ಇರುತ್ತೆ ರೀಟ್ರೆಸ್ಮೆಂಟ್ ಅಲ್ಲಿ ಮೂರು ಲೈನ್ ಇರುತ್ತೆ ಓಕೆನಾ ನೋಡಿ ಮೂರು ಲೈನ್ ಇರುತ್ತೆ ಎಕ್ಸಿಡೆಷನಲ್ಲಿ ಬರೀ ಒಂದ್ ಒಂದು ಇಲ್ಲಿಂದ ಇಲ್ಲಿ ಎಳಬಿಟ್ರೆ ಆಯ್ತು ಒಂದು ಎರಡನೇ ಪಾಯಿಂಟ್ ಇದರಲ್ಲಿ ಮೂರು ಪಾಯಿಂಟ್ ತಗೋಬೇಕು ನೀವು ಆಯ್ತಾ ನೋಡಿ ಮೂರು ಪಾಯಿಂಟ್ ತಗೋಬೇಕು ಇಲ್ಲೊಂದು ಪಾಯಿಂಟ್ ರೀಟ್ರೇಸ್ಮೆಂಟ್ ಎರಡು ಪಾಯಿಂಟ್ ಆಯ್ತಾ ಈ ತರ ಒಂದು ಮೂರು ಪಾಯಿಂಟ್ ತಗೊಂಡ್ರೆ ನೋಡಿ ಈ ಮೂರು ಮೂರನೇ ಪಾಯಿಂಟ್ ಯಾವತ್ತು ಮುಗ್ದಿದ್ದು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಲಿ ನೋಡಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಗ್ ಬರ್ತೀನಿ ಈಗ ನೋಡಿ ಇಪ್ಪತ್ತೊಂದನೇ ಇಸ್ವಿಗ್ ಬರ್ತೀನಿ ಈಗ ಕೂಡ ಈಗ ಕೂಡ ನೋಡಿ ಈ ಲೈನ್ಗಳ ಮೇಲೆ ಏನಿದೆ ಈ ಲೈನ್ಗಳ ಮೇಲೆ ಕೆಲಸ ಆಗ್ತದೆ ನೋಡಿ ಹಿಂಗ್ ಬಂದು ಈ ಲೈನ್ ಒಳಗೆ ಆಗ್ತದೆ ಯಾವ ಇಸ್ವಿ ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಇದ್ಯಾವ ಇಸ್ವಿ ಹದಿನೆಂಟನೇ ಇಸ್ವಿ ಆಮೇಲೆ ಇದು ಯಾವ ಇಸ್ವಿ ಹತ್ತೊಂಬತ್ತು ನೋಡಿ ಹತ್ತೊಂಬತ್ತು ಹಿಂಗ್ ಬಂದ್ರೆ ನೋಡಿ ಆ ಲೆವೆಲ್ ಗಳಲ್ಲಿ ಹೋಗಿ ಏನೇನೋ ಒಂದು ಕೆಲಸಗಳು ಮಾಡಿ ನೋಡಿ ಕೆಳಗೆ ಅಷ್ಟೇ ನೋಡಿ ಪರ್ಫೆಕ್ಟ್ ಈ ಲೆವೆಲ್ ಇದು ಯಾವ ಲೆವೆಲ್ ಇದು ಇಂಟ್ರೆಸ್ಟ್ಮೆಂಟ್ ಸೆವೆನ್ ಏಟಿ ಸಿಕ್ಸ್ ಲೆವೆಲ್ ನೋಡಿ ಲಾಸ್ಟ್ ಕೋವಿಡ್ ಅಲ್ಲಿ ಬಿತ್ತಲ್ಲ ಮಾರ್ಕೆಟ್ ಕೋವಿಡ್ ಅಲ್ಲಿ ಬಿದ್ದಾಗ್ಲೂ ನಾನು ಎರಡ್ ಸಾವಿರದ ಹದಿಮೂರನೇ ಇಸ್ವಿ ಯಾವ ಇಸ್ವಿ ಹಾಕೊಂಡಿರೋದ್ ಹನ್ನೊಂದನೇ ಇಸ್ವಿ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿ ಹಾಕೊಂಡಿದ್ದೀನಿ ಅದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೂಡ ಮಾರ್ಕೆಟ್ ಅಲ್ಲಿ ತನಕ ಬಂದ್ಬಿತ್ತು ಮೇಲೆ ಹೋಗಿದೆ ಓಕೆ ಸೊ ಎಕ್ಸ್ಟೆನ್ಶನ್ ಅನ್ನೋದು ಮೂರ್ ಪಾಯಿಂಟ್ ಅಂದ್ರೆ ಒಂದು ಒಂದ್ ಟ್ರೆಂಡಿಂದ ಒಂದು ಎರಡು ಎಲ್ಲಿಗಾದ್ರೆ ಹಾಕೊಂಡಿದ್ದೀನಿ ನಾನು ನೀವು ಐದು ನಿಮಿಷದಲ್ಲಿ ಚಾರ್ಟ್ ಅಲ್ಲಾದ್ರೂ ಹಾಕೋಬಹುದು ವೈಕ್ಲಿ ಚಾರ್ಟ್ ಅಲ್ಲ ಹಾಕಿ ಇಲ್ಲೊಂದು ಹಾಕೋತೀನಿ ಇದು ಟ್ರೆಂಡ್ ನೋಡಿ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಒಂದು ಮೂವ್ ಆಗಿದೆ ಟಾಪ್ ಬಾಟಮ್ ಹಿಡಿಬೇಕು ಅವತ್ತು ಟಾಪ್ ಮತ್ತೆ ಇದೊಂದು ಲೆವೆಲ್ ಹಿಂಗ್ ಹಾಕೊಂಡಿದೀನಿ ನೋಡಿ ನೋಡಿದ್ರೆ ನಿಮ್ಗೆ ಸಾರಿ ನೋಡಿ ಪರ್ಫೆಕ್ಟ್ ಈ ಲೆವೆಲ್ ಹಾಕೊಡ್ತೀನಿ ಹಿಂಗ್ ಹಾಕೊಂಡ್ರೆ ನೋಡಿ ಬರೀ ಇಲ್ಲಿಂದ ಇಲ್ಲಿ ಹಾಕೊಂಡಿದ್ದೀನಿ ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೂ ಅಂದ್ರೆ ಇದು ಎರಡ್ ಸಾವಿರದ ಹದಿನಾರಲ್ಲಿ ಫೆಬ್ರವರಿಲಿ ಹಾಕೊಂಡಿರೋದು ಇದು ಅದೇ ಸೆಪ್ಟೆಂಬರ್ ಅಲ್ಲಿ ಕೂಡ ನೋಡಿ ವಾಪಸ್ ಹೋಗಿ ಆ ಲೆವೆಲ್ ಬಂದ ಆ ಲೆವೆಲ್ ವಾಪಸ್ ರಿವರ್ಸ್ ಬರ್ತಿದೆ ನೋಡಿ ಆ ಲೆವೆಲ್ ಏನೋ ಆಗ್ತಾ ಇದೆ ನೋಡಿ ಆ ಲೆವೆಲ್ ಅಂದ್ರೆ ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಹಿಂದೆ ಆ ಲೆವೆಲ್ಗೆ ಗೆ ಏನೋ ಆಗ್ತಾ ಇದೆ ನೋಡಿ ಆ ಲೆವೆಲ್ ಗೆ ಆಗ್ತಾ ಇದೆ ನೋಡಿ ಆ ಲೆವೆಲ್ ಇಲ್ಲಿ ನೋಡಿ ಇಲ್ಲಿ ಯಾವಾಗ ಫೆಬ್ ಜನವರಿ ಫೆಬ್ರವರಿಲಿ ಎರಡ್ ಲಾಸ್ಟ್ ಇಯರ್ ಕೋವಿಡ್ ಬಿತ್ತೋ ಅದು ನೋಡಿ ಹದಿನಾರನೇ ಇಸ್ವಿ ಹಾಕೊಂಡಿದ್ದ ಫೆಬ್ರಚಿ ಇಪ್ಪತ್ತನೇ ಇಸ್ವಿ ಫೆಬ್ರವರಿಗೆ ಅದೇ ಲೆವೆಲ್ ಇಂದ ಬಿದ್ದಿದೆ ವಾಪಸ್ ಕಾಣಿಸ್ತಾ ಇದ್ವಾಗ್ಲೋಚನೆ ಆ ಲೆವೆಲ್ ಗೆನೇ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಹೋಗ್ತಾ ನೋಡಿ ಆ ಲೆವೆಲ್ಗೆ ಗೆ ಸಪೋರ್ಟ್ ತಗೊಂಡು ಆ ಲೆವೆಲ್ಗೆ ಗೆ ಸಪೋರ್ಟ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಎಕ್ಸಾಕ್ಟ್ ಲೆವೆಲ್ಗಳು ಎರಡ್ ಸಾವಿರದ ಇಪ್ಪತ್ತು ಮೇಲಿ ಕೂಡ ನಾ ಯಾವಾಗ ಹಾಕೊಂಡಿರೋದು ಫಿಬನು ಲೆವೆಲ್ ಇದು ಹಾಕೊಂಡಿರೋದು ಹದಿನಾರನೇ ಇಸ್ವಿಲಿ ಆದರೆ ಎರಡ್ ಸಾವಿರದ ಇಪ್ಪತ್ತು ಮೇಯಲ್ಲಿ ಕೂಡ ಆ ಲೆವೆಲ್ ಗೆ ಸಪೋರ್ಟ್ ತಗೊಂಡು ಮೇಲ್ ಹೋಗ್ತದೆ ನಾವು ಹ್ಯೂಮನ್ ಬೀಯಿಂಗ್ ಗಳು ಒಂದೇ ತರ ತಿಂಕ್ ಮಾಡ್ತೀವಿ ಅಂತ ಒಂದು ಪ್ರೂಫ್ ಇದು ವರ್ಷಗಳಂತೆ ಆದ್ರೂ ಇದು ನಾನು ಫೈವ್ ಮಿನಿಟ್ ಅಲ್ಲಿ ಕೂಡ ಮಾಡಬಹುದು ಟೆನ್ ಮಿನಿಟ್ ಶಾಟಲ್ ಯಾವ ಒಂದು ಟೈಮ್ ಫ್ರೇಮಲ್ಲಿ ಕೂಡ ನಾವು ಇದನ್ನ ನಾವು ಟ್ರೇಡ್ ಮಾಡಬಹುದು ಇದನ್ನ ಹೆಂಗ್ ಟ್ರೇಡ್ ಮಾಡೋದು ಅಂದ್ರೆ ಆ ಫಿಬನಚಿ ಲೆವೆಲ್ ಗಳು ಬಂದಾಗ ನಾವು ಕ್ಯಾಂಡಲ್ ಬೇಸ್ ಕ್ಯಾಂಡ್ಲ್ ಅಂತ ನಾ ಒಂದು ಬೇಸಿಕ್ ಇದೆ ಆ ಮೊಮೆಂಟಮ್ ಕ್ಯಾಂಡಲ್ ಬೇಸ್ ಕ್ಯಾಂಡಲ್ ಬರ್ತಾ ಇದೆಯಾ ಒಂದು ಪ್ರೈಸ್ ಆಕ್ಷನ್ ನೋಡ್ಕೊಂಡು ನಾವು ಆ ಲೆವೆಲ್ ಗಳಲ್ಲಿ ನಾವು ಟ್ರೇಡ್ ಮಾಡ್ತೀವಿ ಡೈಲಿ ವಿಡಿಯೋ ಗಳು ನೋಡಿ ಆಗಿ ಹೇಳ್ತಾ ಹೇಳ್ತಾ ನಿಮಗೆ ಒಂದು ಅರ್ಥ ಆಗುತ್ತೆ ಆ ಲೈನ್ ಗಳ ಫಿಬಿ ಲೈನ್ ಆ ಲೈನ್ಗಳಲ್ಲಿ ನಾವು ಒಂದು ಪ್ರೈಸ್ ಆಕ್ಷನ್ ನೋಡ್ಕೊಂಡು ಇದರ ಮೇಲ್ ಹೋಗತ್ತಾ ಕೆಳಗೆ ಹೋಗುತ್ತಾ ಇದು ರೀಸ್ಮೆಂಟಾ ಅಥವಾ ರಿವರ್ಸಲ್ ಬರ್ತಾ ಇದೆಯಾ ಅಂತ ನಾವು ಒಂದು ವೇವ್ ಅನಾಲಿಸಿಸ್ ಕೂಡ ತುಂಬಾ ಇದು ವೇವ್ ಅನಾಲಿಸಿಸ್ ಅಲ್ಲೂ ತುಂಬಾ ತುಂಬಾ ಹೆಲ್ಪ್ಫುಲ್ ಆಯ್ತಾ ಸೊ ಹೀಗೆ ನಾವು ಫಿಬನ್ ಇಂದ ತುಂಬಾ ಒಂದು ಒಳ್ಳೆ ಟ್ರೇಡರ್ ಆಗಿ ಬರಬಹುದು ಹೋಪ್ಫುಲ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆಯ್ತಾ ಎಲ್ಲರಿಗೂ ಇದು ಹೆಲ್ಪ್ ಆಗಲಿ ಹೀಗೆ ವಾರ ವಾರ ಬಂದು ಒಂದು ಸಣ್ಣ ಕಾನ್ಸೆಪ್ಟ್ ನಿಮ್ಗೆ ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ನಾಳೆ ನೋಡೋಣ